ವೀಕ್ಷಕರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯ. ನಾನು ಸಿ ಎಂ ಆಗಿರೋದ್ರಿಂದ ಅವಾಗ ಭಕ್ತರಿಗೆ ನನಗೆ ತೊಂದರೆ ಇಲ್ಲಿ ಬಿ ಜೆ ಪಿ ಪಕ್ಷದಿಂದ ಬಿ ಜೆ ಪಿ ಸದಸ್ಯನಾಗಿ ಮುಸ್ಲಿಮರನ್ನ ಇಲ್ಲಿಯ ಜನತೆ ಓಟರ್ಸ್ ಆಯ್ಕೆ ಮಾಡಿ ಅವ್ರ ಸೇವೆ ಸಲ್ಲಿಸೋದಕ್ಕೆ ಅನುವು ಮಾಡಿಕೊಟ್ಟಿದ್ದೆ. ನಮ್ಮಲ್ಲಿ ಏನಾಗಿದೆ 2010-15 ಗಂಟ ಎರಡು ಥರದ ಒಂದು 15-20 ಮೀಟ್ರ್ ವಸ್ತಾಗಿ ರಸ್ತೆಯೂ ಅಭಿವೃದ್ಧಿ ಆಗಿರಲಿ. 2008 10 ಗಂಟ ಎಮ್ ಎಲ್ ಎವರು ಮೊದಲನೇ ಬಾರಿಗೆ ಆಯ್ಕೆ ಆಗಿ ಬಂದಾಗ ವಾರ್ಡ್ನಲ್ಲಿ ಎಲ್ಲ ಭಾಗದಲ್ಲೂ ಡಾಮರೀಕರಣ ರಸ್ತೆಗಳು, ಕಾಂಕ್ರೀಟ್ ರಸ್ತೆಗಳು ಟ್ರೈನ್ ಮಾಡಿದ್ದಷ್ಟೇ. ಒಂದು 10-15 ರಸ್ತೆಗಳನ್ನ ಮಾಡೋದಿತ್ತು ಅವಾಗ ಕಾರ್ಪೊರೇಷನ್ ಇಲಾಖೆ ಮುಂಚೆ 2010. ಒಂದು 15 ರಸ್ತೆ ಉಳ್ಕೊಂಡಿದ್ದು, ಅದರ ಒಂದು ರಸ್ತೆನೂ ಸಮೇತ 5 ವರ್ಷದಲ್ಲಿ ತಾರಕಾಗಿರಲಿಲ್ಲ. ಇಂದಿನ ಸದಸ್ಯರು ಮೊದಲನೇ ಆದ್ಯತೆ ಏನು ಈಗ ಮಣ್ಣು ರಸ್ತೆಗಳಿದೆ ವಾರ್ಡಲ್ಲಿ, ಅದನ್ನು ಈಗಾಗಲೇ ಒಂದು 8-10 ರಸ್ತೆಗಳು ನಮ್ಮನ್ನೇ ಅದನ್ನು ದೃಷ್ಟಿಯಿಂದ ಮಾಡಿದ್ದೀವಿ. ಇನ್ನೊಂದು 5-6 ರಸ್ತೆ ಮಣ್ಣು ರಸ್ತೆ ಇದ್ದಾವೆ ಮತ್ತು ತುಂಬ ಕಡಕ ಆಗಿರೋಂಥ ಗುಂಡಿಬಿದ್ದಿರೋಂಥ ಮುಖ್ಯ ರಸ್ತೆಗಳು ಅವು ಒಂದು ತಿಂಗಳಲ್ಲಿ ಎಲ್ಲ ಡಾಬರ್ಕಾಣ ಆಗ್ತದೆ. ಒಂದು 20 ಕೋಟಿ ರೂಪಾಯಿ ಅನುದಾನ ತೊಗೊಂಡು ಟೆಂಡರ್ ಮಾಡಿ ವರ್ಕೌಟ್ ಆಗಿ ಕೆಲಸ ಪ್ರಾರಂಭ ಆಗುವಂಥದ್ದು ಇದಾವೆ. ಮೊದಲನೇ ಆದ್ಯತೆ ರಸ್ತೆ. ಎರಡನೇದು ಬಂದು ನಮ್ಮಲ್ಲಿ ರಾಜಕೀಯ ಸಮಸ್ಯೆ ತುಂಬ ಇದೆ. ಫ್ಲಡ್ ಆಗಿ ಮಳೆ ಬಂದಾಗ ಫ್ಲಡ್ ಆಗಿ ಸಾವಿರಾರು ಮನೆ ನೀರು ಬರ್ತದೆ. ಸೊ ಇವೆರಡು ನಮ್ಮಲ್ಲಿ ದೊಡ್ಡದಕ್ಕೆ ನಮಗೆ ಕಾಣ್ತಾ ಇರೋಂಥ ಸಮಸ್ಯೆ. ಮೊದಲನೇ ಸಮಸ್ಯೆ ಇನ್ನೊಂದು 3 ತಿಂಗಳಲ್ಲಿ ನೀಗ್ತದೆ, ಬಗೆಹರಿಸ್ತೀವಿ. ಎರಡನೇ ಸಮಸ್ಯೆ ನಮಗಿನ್ನು ಒಂದು ವರ್ಷದಲ್ಲಾದರೂ ಆ ಸಮಸ್ಯೆನ 15% ಗ್ರ್ಯಾಂಡ್ಸ್ ಬೇಕಾಗ್ತದೆ ರಾಜಕೀಯ ಸಮಸ್ಯೆ. ಸೊ ಇನ್ನೊಂದು ವರ್ಷದಲ್ಲಾದರೂ ಆ ಸಮಸ್ಯೆ ನೀಗಿಸಿದ್ರೆ ಬಹುತೇಕ ನಮ್ಮಲ್ಲಿ ದೊಡ್ಡ ಸಮಸ್ಯೆ ಪರಿಹಾರ ಆಗ್ತದೆ. ಸಣ್ಣ ಸಮಸ್ಯೆಗಳು ಅಂತಂದರೆ ಒಂದೆರಡು ಮುಖ್ಯ ರಸ್ತೆಗಳಲ್ಲಿ ಟ್ರಾಫಿಕ್ ಪ್ರಾಬ್ಲಮ್. ಇಂಟರ್ಮೀಡಿಯ ರಸ್ತೆಯಿಂದ ಮಾವಿ ರಸ್ತೆ ಕೊಡುವಂಥ ಒಂದು ನರ್ಗದ ಮೇಲೆ 4 ತೊಂದರೆ ಈ ಭಾಗದಲ್ಲಿ ಆಗೋಗಂಥದ್ದು. ಎರಡನೇದು ನಮ್ಮಲ್ಲಿ ಕೆರೆ ಮುಂದೆಗಡೆ ಬಂತು. ನ್ಯಾಷನಲ್ ಹೈವೇಯಿಂದ ಸ್ಟಾರ್ಟ್ ಆಗಿದ್ದು NTTF ಕ್ರಾಸಿಂಗ್ ಸೇರಿ ಇಂಡಸ್ಟ್ರಿಯಲ್ ಕಂಪನೆಂಟ್ ಇವೆರಡು ರಸ್ತೆನ ನಾವು ಅಗಲೀಕರಣ ಮಾಡಿ ಡಬಲ್ ರೋಡ್ ಮಾಡಿ ಜನಗಳಿಗೆ ಸಾರ್ವಜನಿಕರಿಗೆ ಸಂಪರ್ಕ ಉತ್ತಮ ಸಂಪರ್ಕ ಕಲ್ಪಿಸೋದಕ್ಕೆ ಮಾಡಿಕೊಟ್ರೆ ಸಂಚಾರ ದಟ್ಟಣೆಯೆಲ್ಲ ಭಾಳ ಕಡಿಮೆ ಆಗ್ತದೆ. ನಮ್ಮಲ್ಲಿ ಇನ್ನಂಥ ಸಮಸ್ಯೆಯನ್ನು ಕಾಣೋದು ಇವೆರಡು ಬಹು ಪ್ರಮುಖವಾದಂಥ ಸಮಸ್ಯೆ. ರಾಜಗಾಲಿಗೆ ರೋಡ್ ವೈಂಡಿಂಗ್ ಮಾಡೋದು ಕಿತ್ತೋಗಿರೋ ರಸ್ತೆಗಳು ಸರಿಪಡಿಸ್ತದೆ. ಕಸದ ಸಮಸ್ಯೆ ಭಾಳಷ್ಟಿತ್ತು, ಒಂದು ಹಂತಕ್ಕೆ ನಿಲ್ಲಿಸಿದ್ದೀವಿ. ಈಗ ಟೆಂಡರ್ ಚೇಂಜ್ ಮಾಡ್ತಾ ಇದ್ದೀವಿ, ಕಾಂಟ್ರಾಕ್ಟರ್ನ ಚೇಂಜ್ ಮಾಡ್ತಾ ಇದ್ದೀವಿ. ಹೊಸ ಕಾಂಟ್ರಾಕ್ಟರ್ ಬಂದರೆ ರಾತ್ರಿ ಪಾಳಿನ ಶುರು ಮಾಡಬೇಕು ಅಂತ ಹೇಳಿದ್ದೀವಿ, ಅಥವಾ ಒಪ್ಕೊಂಡಿದ್ದೀವಿ. ರಾತ್ರಿ ಪಾಳಿ ಶುರು ಮಾಡಿದ್ರೆ ಕಸದ್ದು ಅದು ಬರ್ತದೆ. ದೊಡ್ಡ ಸಮಸ್ಯೆಗಳ ಬಗ್ಗೆ ನಾವು ಗಮನ ಕೊಡ್ತಾ ಇದ್ದೀವಿ. ಅಷ್ಟೊಂದು ವರ್ಷದಲ್ಲಿ ನಾವು ಎರಡು ಸಮಸ್ಯೆನ ಬಗೆಹರಿಸ್ತೀವಿ. ಸುಳ್ಳು ಅಲ್ಲು ಅಲ್ಪಕ ಕೊನೆ ಜಯಿಸುವಂಥದ್ದು ಸತ್ಯನೇ. ಈಗ ಅವರ ಸುಳ್ಳಿನ ವದಂತಿಯಿಂದ ಅಥವಾ ಸುಳ್ಳಿನ ಅಪಾರ್ಥದಿಂದ ಮುಕ್ತರಾಗಿ ಮತ್ತು ದಂಗೆಯಷ್ಟು ಪರಿಸರಗಳಾಗಿ ಈಚೆ ಬಂದಿದ್ದಾರೆ. ಸರಿಯಾದ ಟೈಮಲ್ಲಿ ಸರಿಯಾದ ತೀರ್ಪನ್ನೇ ನ್ಯಾಯಾಧೀಶರು ಗಂಟಲಕ್ಕೆ ನ್ಯಾಯ ಪ್ರಕಟ ಮಾಡಿದ್ದಾರೆ. ಒಳ್ಳೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಆಯಿತು ಸರ್ ಅದು. ಹಾಗಾಗಿ ಈಗ ನಮ್ಮ ಚುನಾವಣೆ ಹೊಸ್ತಿಲಲ್ಲಿ ಇರೋದ್ರಿಂದ ಯಡಿಯೂರಪ್ಪ ಸಾಹೇಬರು ಈ ಒಂದು ತೀರ್ಪು ಹೊಸ ಹುಕ್ಕನ್ನು ಕೊಟ್ಟಿದೆ. ಊರು ಕೂರ್ತಾ ಇಲ್ಲ, ಕಾರ್ಯಕರ್ತರನ್ನು ನಾಯಕರನ್ನು ಯಾರನ್ನು ಕೂರಿಸ್ತಾ ಇಲ್ಲ. ಖಂಡಿತವಾಗಲೂ ಅವರ ಮಿಷನ್ ಏನು 150 ಮಿಷನ್ ಇದೆ. ಖಂಡಿತವಾಗಲೂ ಈ ತೀರ್ಪು ಅವ್ರಿಗೆ ಹುಮ್ಮಸ್ಸು ಕೊಟ್ಟಿರೋದ್ರಿಂದ 150 ಖಂಡಿತವಾಗಲೂ ಮೂಡ್ತಾರೆ. ಈ ಕುತಂತ್ರಿಗಳಿಗೆ ತಕ್ಕ ಪಾಠನ ಕಲಿಸಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರಲಿ, ಕರ್ನಾಟಕದ ಮಂತ್ರಿಗಳಾಗಿರಲಿ, ಜನಪ್ರತಿನಿಧಿಗಳಾಗಿರಲಿ, ಇಲ್ಲಿ ಗಂಟ ಯಾರೂ ಅದನ್ನು ಆ ಕಡೆ ಗಮನ ಕೊಟ್ಟಿರಲಿಲ್ಲ. ಸೊ ಮೋದಿಯವರು ನಡೀತಾರೆ, ಹಾಗೆಲ್ಲೇ ಯಡಿಯೂರಪ್ಪ ಅವರು ನಡೀತಿದ್ದಾರೆ. ತುಂಬ ಧನ್ಯವಾದಗಳು ಇಂಥ ನಡೆಯಿಂದ ಬಿ ಜೆ ಪಿ ಪಕ್ಷ ಮತ್ತು ಇಂಥ ನಾಯಕರ ಮೇಲೆ ಜನರ ಪಾರವಾಗುತ್ತೆ, ವಿಶ್ವಾಸ ಬರ್ತದೆ. ಸೈನಿಕರಿಗೆ ಒಂದು ಕಡೆ ಆತ್ಮಹತ್ಯೆಗೆ ಧನ್ಯವಾಗ್ತದೆ. ಇಂಥ ಕಾರ್ಯಗಳು ಮಾಡಿದಂಥ ನಮ್ಮ ನಾಯಕರಿಗೆ ನಿಜವಾಗೂ ಧನ್ಯವಾದ. ಮೋದಿ ಪಾಠ ಅಥವಾ ಮೋದಿ ಜಪ, ಮೋದಿ ಹೆಸರು ಜಪ ಮಾಡ್ತೀವಿ. ದೇಶಕ್ಕೆ ನಾವು ಕಂಡಂಗೆ
ನೆರೆಗಡೆ ಪಕ್ಷದವರು ಹೇಳ್ತಾರೆ. ದೇಶ ಕಾಯಕ್ಕೆ ಅಂಥವ್ರೊಬ್ಬರು ಬೇಕು, ಸಿಪಾಯಿ ಅಂಥವ್ರಿತ್ತು ಅಂದರೆ ನಮ್ಮ ದೇಶ ಕೇಳುವ ಕೇವಲ 50 ವರ್ಷದಲ್ಲಿ ಪ್ರಪಂಚನೇ ನಮ್ಮ ಕಡೆ ತಿರುಗೋಣಕ್ಕೆ ಮಾಡ್ತದೆ. ಇಂಥ ಮನುಷ್ಯನ ನಾವು ಮುಂದಿಸ್ಬೇಕು ಅಂತೇಳಿ ವಿರೋಧ ಪಕ್ಷದವರು ಸಮೇತ ಮೋದಿ ಬಗ್ಗೆ ಮಾತಾಡ್ತಾರೆ. ನಿಜವಾಗೂ ಅವರು ಅಪ್ರತಿಮ ಕೆಲಸ. ಭಾರತ ಮಾತೆ ಹೆಮ್ಮೆ ಪುತ್ರ ಮತ್ತು ಇನ್ನೊಬ್ಬ ಮೋದಿಯವರೇ ಸಾಟಿ. ಮೋಸ್ಟ್ಲಿ ನಾವು ಕಾಣುವಾಗಿ ಇನ್ನೊಬ್ಬ ಮೋದಿ ಹುಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ. ಈಗಾಗಲೇ ಜನರ ಬಾಯಲ್ಲಿ ಬರ್ತಾ ಇದೆ ವಿವೇಕಾನಂದ ಪ್ರತಿರೂಪ ಮೋದಿ, ಅವರ ಆತ್ಮನೇ ಮೋದಿ ಅನ್ನೋ ವಯಸ್ಸು ಈಗಾಗಲೇ ಜನ ಬಾಯಲ್ಲಿ ಕೇಳ್ಬರ್ತಾ ಇದೆ. ಸೊ ಅಪ್ರತಿಮ ಜನ ಆಕರ್ಷಣೆ ಉಳ್ಳವರು, ದೇಶದ ಬಗ್ಗೆ ಚಿಂತನೆ ಉಳ್ಳವರು, ಮುಖ್ಯವಾಗಿ ಬಡವ್ರ ಬಗ್ಗೆ, ಕೆಳಮಟ್ಟದಲ್ಲಿರುವಂಥ ಬಡವ್ರ ಬಗ್ಗೆ, ಆ ಬಡವ್ರ ಕಷ್ಟದ ಬಗ್ಗೆ ಪ್ರಾಕ್ಟಿಕಲ್ಲಾಗಿ ಅನುಭವ ಉಳ್ಳವರು. ಇಂಥವ್ರಿಗೆಲ್ಲ ನಮ್ಮ ದೇಶ ಸಿಕ್ಕಿರೋದು ನಮ್ಮೆಲ್ಲರ ಹೆಣ್ಣು. ಸರ್, ಬರಪೀಡಿತ ರೈತರು ಆತ್ಮಹತ್ಯೆ ಅಂತ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ಕೇಂದ್ರ ಸರ್ಕಾರದಿಂದ 1,500 ಕೋಟಿ ಹಣ ಬಿಡುಗಡೆ ಮಾಡಿಸ್ಕೊಂಡ್ರು, ರಾಜ್ಯ ಸರ್ಕಾರ ಅದು ದುರುಪಯೋಗ ಮಾಡ್ಕೋತಾ ಇದೆ ಅಂತ ಇದೆ ಸರ್, ಅದು ಆಪಾದನೆ ಇದೆ. ಖಂಡಿತವಾಗೂ ನಮ್ಮ ಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ ಮುಖ್ಯಮಂತ್ರಿಗಳಿಗೆ, ರೈತರಾಗಿರಲಿ, ಬಡವರಾಗಿರಲಿ, ಶ್ರಮಿಕರಾಗಿರಲಿ, ಅಥವಾ ದೇಶದ ಓಟಕ್ಕೆ, ವೇಗಕ್ಕೆ, ರಾಜ್ಯದ ಅಭಿವೃದ್ಧಿಯ ವೇಗಕ್ಕೆ ಏನು ಬೇಕು, ಏನು ಕೊಡಬೇಕು ಅನ್ನೋದ್ರ ಬಗ್ಗೆ ನಿಜವಾಗೂ ಅವ್ರಿಗೆ ಕಲ್ಪನೆ ಇಲ್ಲ. ಅವ್ರ ಸುತ್ತಮುತ್ತ ಇರೋರು ಎಲ್ಲ ದಲ್ಲಾಳಿಗಳು ಟೈಪ್ ಕೆಲಸ ಮಾಡಿ ಎಲ್ಲ ಲಪ್ಟಪ್ಪವರನ್ನೆಲ್ಲ ಲಪ್ತಾಯಿಸೋದು. ಅವ್ರಿಗೆ ಭಾಗ್ಯಗಳ ಬಗ್ಗೆ ಇರೋಷ್ಟು ಆಸಕ್ತಿ, ದೇಶದ ಅಭಿವೃದ್ಧಿ ಬಗ್ಗೆ ಏನು ಸ್ಕೀಮ್ ಕೊಡಬೇಕು, ಯಾವ ಥರ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಉದ್ಯೋಗ ಸೃಷ್ಟಿ ಆಗ್ತವೆ, ಆ ರೈತರಿಗೆ ಯಾವ ಥರ ನಾವು ಸಹಾಯ ಸಹಕಾರ ಮಾಡ್ಬೋದು ಅಂಥ ಚಿಂತನೆಗಳನ್ನ ನಿಜವಾಗ ಅವ್ರು ತಂದಿರ್ಬೋದು. ಅವರು ಹಿಂದೆ ಫೈನಾನ್ಸ್ ಮಿನಿಸ್ಟರ್ ಏನಾಗಿದ್ರು ಅವ್ರಿಗೆ ಎರಡೇ ಕಾಣ್ತಾರೆ, ಒಂದು ರೆವಿನ್ಯೂ ಒಂದು ಮುದ್ರಾಂಕದಲ್ಲಿ ಮತ್ತು ಇನ್ನೊಂದೊಂದು ಸಾರ ಇದೆ. ಇವೆರಡು ಬಿಟ್ಟರೆ ಅವರು ಬೇರೆ ಇದನ್ನು ರೆವಿನ್ಯೂ ಕಾಣ್ತಾ ಇಲ್ಲ. 20 ವರ್ಷದಿಂದ ಇದ್ದಂಥ ಫೈನಾನ್ಷಿಯಲ್ ಮೈಂಡೇ ಇದೆ ಈಗ ಈಗಲೂ ಅವ್ರಿಗೆ. ಖಂಡಿತವಾಗೂ ಅವ್ರ ಚಿಂತನೆಗಳನ್ನ ದೂರ ಮಾಡ್ಕೊಂಡ್ರೆ ಇನ್ನೂ ಒಂದು ಬಜೆಟ್ ಬರ್ತದೆ. ಏನಾದರೂ ಕೊನೆ ಹಂತದಲ್ಲಾದರೂ ರೈತರಿಗೆ, ರೈತರ ಸಂಕಷ್ಟಕ್ಕೆ ಅವ್ರು ಸ್ಪಂದಿಸಿದ್ರೆ, ರೈತರು ಕಳೆದ ಬಾರಿ ಏನು ಅಸ್ವಸ್ಥವಾದಂಥ ಅವ್ರಿಗೆ ಜನಮನ್ನಣೆ ಕೊಟ್ಟಿದ್ರು, ಅದು ಋಣ ತೀರಿಸ್ದಂಗೆ ಆಗ್ತದೆ, ಇಷ್ಟು ಅದು ಋಣ ತೀರಿಸ್ದಂಗೆ ಆಗ್ತದೆ. ಖಂಡಿತವಾಗಿ ಇವರು ರೈತರ ಪರವಾದಂಥ ಸಂಕಷ್ಟ ರೈತರಿಗೆ ಹೇಳಿ ಸರ್. ಇದನ್ನು ಹೇಳಿ ಮಾತು ಸರ್, ಈಗ ಆರ್ ಎಸ್ ಎಸ್ ಕಾರ್ಯಕರ್ತರು ಒಳ್ಳೆ ಯೂತ್ಗಳೇ ಮರಣಂತ ಇದ್ದಾರೆ. ಖಂಡಿತವಾಗಿ ನಮ್ಮ ಪಕ್ಕದ ಪಕ್ಕದ ರಾಜ್ಯ ನಮ್ಮ ಕೇರಳದಲ್ಲೂ ಹಿಂದಿನಿಂದ ಬಂದಂಥ ಸಂಪ್ರದಾಯ ಈ ಕರ್ನಾಟಕಕ್ಕೆ ಕಾರ್ಯಕ್ರಮದ ವಿಕಾಸ ಕಾಂಗ್ರೆಸ್ ಇಂಥ ಸಮಾಜ ವಿದ್ವಂಸಕ ಕೃತ್ಯಗಳನ್ನ ನಡೆಸುವಂಥವ್ರು ಅವರಿಗೆ ಸರ್ಕಾರ ಬೆಂಬಲವಾಗಿ ನಿಂತಿರೋದ್ರಿಂದ ಧೈರ್ಯವಾಗಿ ಅವರಿಂಥ ಕೆಲಸಗಳನ್ನ ಮಾಡ್ತಿದ್ದಾರೆ. ಖಂಡಿತವಾಗೂ ಇದನ್ನು ಕೇರಳ ಮಾಡೋಕ್ಕಾಗಲ್ಲ, ಕೇರಳ ಕೇರಳನೇ ಕರ್ನಾಟಕ ಮುಂದೆ ಇಂಥ ಒಂದು ದುಷ್ಕೃತ್ಯಗಳಿಗೆ ಅವರು ತಕ್ಕ ಪಾಠನ ಕಲಿತಾರೆ. ಕಾಲ ಬರ್ತದೆ, ನಾವು